Bye. ಸಂಜೆ ಏನಾದರೂ ಸ್ನ್ಯಾಕ್ಸ್ ಇದ್ರೇ ಈ ಟೈಮಲ್ಲಿ ಈ ವೆದರ್ಗೆ ಸಕ್ಕದಾಗಿರುತ್ತಲ್ವ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೋಗಿವರ್ ಕನ್ನಡ ವ್ಲಾಗ್ಸ್ ಮಕ್ಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ತುಂಬ ಹೆಲ್ತಿ ಕೂಡ ಸೊ ಇವತ್ತಿನ ರೆಸಿಪಿಗೆ ಏನೇನು ಬೇಕು ಅಂತ ನಾನೀಗ ಹೇಳ್ತೀನಿ ಈಗ ಕಡಲೆನ ಇಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಎರಡು ಥರ ಕಡಲೆ ಸಿಗುತ್ತಲ್ಲ ಅದರಲ್ಲಿ ಈ ಈ ರೀತಿಯಾದಂಥ ಕಡಲೆ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಡಲೆ ಮಾಡ್ತೀರಲ್ಲ ಚೆನ್ನಾಗಿ ಮಸಾಲ ಆ ಕಡಲೇನ ತೊಗೊಂಡಿದ್ದೀನಿ ಇದನ್ನು ನಾವು ನಾಲ್ಕರಿಂದ ಐದು ಜನ ಆರಾಮಾಗಿ ತಿನ್ಬೋದು ಅದಕ್ಕೆ ನಾನು ಇಲ್ಲಿ ವೆಜಿಟೇಬಲ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಕುಕುಂಬರ್ ಆನಿಯನ್ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಾಗೆಯೇ ಪ್ರೊಮೋಗನೇಟ್ ಮತ್ತು ಲೆಮನು ಚಾಟ್ ಮಸಾಲ ಮತ್ತು ಸಾಲ್ಟ್ ಇಷ್ಟು ಬೇಕಾಗುತ್ತೆ ಸೊ ಇದನ್ನು ತುಂಬ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ತುಂಬ ಬೇಗನೆ ನಾವು ಇದನ್ನು ಮಾಡ್ಕೋಬೋದು ಸಂಜೆ ಟೈಮ್ಗೆ ಕಾಫಿ ಟೀ ಜೊತೆಗೆ ಕಾ ಇದು ಸಕ್ಕದಾಗಿರುತ್ತೆ ತುಂಬ ಹೆಲ್ತಿ ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಸ್ಕೂಲ್ ಬಾಕ್ಸ್ ಕೂಡ ಈ ರೀತಿಯಾಗಿ ನೀವು ಮಾಡಿ ಸೆಂಡ್ ಮಾಡ್ಬೋದು ಸೊ ಇಲ್ಲಿ ಆಲ್ರೆಡಿ ಬೇಯಿಸಿ ಇಟ್ಕೊಬಿಟ್ರೆ ಚೆನ್ನ ಮಾಡೋದು ತುಂಬಾ ಸುಲಭ ಬೇಗನೆ ಬಾಯ್ಲ್ ಆಗಿಬಿಡುತ್ತೆ ಅದು ಕೂಡ ಸೊ ಇಲ್ಲಿ ನಾನು ಚಾಪ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲನೂ ನನಗೆ ಹೇಳಿದ್ನಲ್ಲ ಅದನ್ನೆಲ್ಲನೂ ಈಗ ಹ್ಯಾಡ್ ಇದ್ದೀನಿ ಸೊ ಇದು ಆನಿಯನ್ನು ಒಂದು ಒನ್ ಆನಿಯನ್ ಆದರೆ ಸಾಕು ಮೀಡಿಯಮ್ ಆಗಿರೋದು ಸೊ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಇಲ್ಲಿ ಚಿಲ್ಲಿನ ನಾನು ಹಾಕ್ಕೊಂಡಿಲ್ಲ ಸೊ ಅದ್ರ ಬದಲಾಗಿ ಪೆಪ್ಪ ಪೌಡರ್ನ ಯೂಸ್ ಮಾಡಿದ್ದೀನಿ ಹಾಗೆಯೇ ಕೊಕ್ಕುಂಬರನ್ನ ಹ್ಯಾಡ್ ಇದ್ದೀನಿ ಸೊ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಅಲ್ವಾ ಇವಾಗಲೇ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದಂತೂ ನಾನು ವಾರಕ್ಕೆ ಎರಡು ಸಲ ಮಾಡಿಕೊಂಡು ತಿಂತಾನೆ ಇರ್ತೀನಿ ತುಂಬ ತುಂಬ ಹೆಲ್ತಿ ಮಕ್ಕಳಿಗೆ ಈ ರೀತಿಯಾಗಿ ಈ ರೀತಿಯಾಗಿ ಅಭ್ಯಾಸನ ಮಾಡಿಸ್ಬೇಕು ಸೊ ತಿನ್ನೋದು ಸೊ ಇಲ್ಲಿ ಪ್ರೊಮೋಗನೇಟ್ ಹಾಕ್ಕೊಂಡು ಈಗ ಸೊ ನೋಡಿ ಈ ರೀತಿ ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಕೊನೆಗೆ ಲೆಮನ್ನ ಏನಿರುತ್ತೆ ಅದನ್ನು ಹಾಫ್ ಲೆಮನ್ನ ಇದಕ್ಕೆ ಸ್ಕ್ವೀಸ್ ಮಾಡ್ಕೊಳೋದು ಸೊ ಇಲ್ಲಿ ಪೆಪ್ಪರ್ ಪೌಡರು ಮತ್ತು ಚಾಟ್ ಮಸಾಲ ನಿಮ್ಮ ಟೇಸ್ಟ್ಗೆ ಯಾವ ಥರ ಬೇಕೋ ಆ ರೀತಿಯಾಗಿ ಹ್ಯಾಡ್ ಮಾಡ್ಕೊಬೇಕು ಸೊ ಇಲ್ಲಿ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ಈಗ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋದು ಈ ರೀತಿಯಾಗಿ ಸೊ ಸಿಕ್ಕಾಪಟೆ ಈ ಡಯೆಟೆಲ್ಲ ಮಾಡ್ತಿರ್ತಾರಲ್ವಾ ಅಂಥವ್ರಿಗೆ ಇದು ಮಿಸ್ಸೇ ಇರೋಲ್ಲ ಈ ಈ ರೀತಿಯಾಗಿ ಬೇರೆ ಕಾಳುಗಳ್ನ ನೀವು ಮಿಕ್ಸಪ್ ಮಾಡ್ಕೊಂಡು ಮಾಡ್ಕೋಬೋದು ಹಾಗೆಯೇ ಮೊಳಕೆ ಕಾಳುಗಳು ಹೆಸರು ಕಾಳು ಈ ರೀತಿಯಾಗಿ ಪಟಾಣಿ ಈ ರೀತಿಯಾಗಿ ಎಲ್ಲನೂ ಮಿಕ್ಸಪ್ ಮಾಡಿ ಕಾಳನ್ನ ನೀವು ಕೂಡ ಈ ರೀತಿಯಾದಂಥ ಸಲಾ ಸಲಾಡನ್ನ ನೀವು ಮಾಡ್ಕೋಬೋದು ಸಕ್ಕ ಟ್ರಸ್ಟ್ ಮೀ ಮಸಾಲೆ ಪುರಿ ಪಾನಿಪುರಿ ಅದೆಲ್ಲ ತಿಂದು ಬೇಜಾರಾಗಿದ್ದರೆ ಬೇಜಾರಾಗಲ್ಲ ಬಟ್ ಹೆಲ್ತಿ ಕಡೆ ಬಂದರೆ ಇದನ್ನ ನೀವು ಟ್ರೈ ಮಾಡಿ ಸೊ ನಿಮ್ಮ ಲೈಫ್ ಸ್ಟೈಲ್ಗೆ ಇದನ್ನು ಹ್ಯಾಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈಗಂತೂ ಎಲ್ಲ ಕಡೆ ಟ್ರೆಂಡಿಂಗಲ್ಲಿ ಆಗ್ತಿರೋ ಅಂಥ ರೆಸಿಪಿ ಇದು ಸೊ ಟ್ರೈ ಮಾಡಿ ತುಂಬ ಹೆಲ್ತಿ ಬೆನಿಫಿಟ್ಸೇ ಜಾಸ್ತಿ ಇದೆ ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇಷ್ಟೇಳ್ತಾ ಇವತ್ತಿನ ವೀಡಿಯೋ ಅಂದರೆ ಇವತ್ತಿನ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದ್ರ ಜೊತೆಗೆ ಫೈನಲ್ ಆಗಿ ನಾನು ಮಿಕ್ಷರ್ನ ಹ್ಯಾಡ್ ಇದ್ದೀನಿ ಸೊ ಇದು ಪ್ಯೂರ್ಲಿ ಆಪ್ಷನಲ್ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಹಾಗೇ ಚೆನ್ನಾಗಿರುತ್ತೆ ಮಿಕ್ಸರ್ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಮಕ್ಕಳಿಗೆ ತಿನ್ನೋದಕ್ಕೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್